ಆಸಕ್ತತೆ ಅನ್ನೋದಕ್ಕೆ ಮನೆಯವರೊಬ್ಬರೇ ಹೊಣೆ ಆಗ್ತಾರ. ಈಗ ಅವರೊಬ್ಬರ ಮೇಲೆ ಈ ಆರೋಪ ಬಂದಿರೋದ್ರಿಂದ ಏನ್ ಲಾಸ್ ಆಗಿದೆ, ಜೊತೆ ಜೊತೆಯಲ್ಲಿ ಇನ್ ಕೇಸ್ ಲಾಸ್ ಆಗಿದೆ ಅಂತ ಅಂದ್ರೆ ಅದಕ್ಕೆ ಅವರೊಬ್ಬರೇ ಹೊಣೆಗಾರರಾಗ್ತಾರ? ನಾವು ಬ್ಯಾನ್ ಮಾಡ್ತಾ ಇಲ್ಲ, ನಾವೆಲ್ಲ ನಿರ್ಮಾಪಕರುಗಳು ಏನ್ ತೀರ್ಮಾನ ಮಾಡ್ಕೊಂಡಿದೀವಿ ಅಂದ್ರೆ ನಾವೆಲ್ಲ ಏನ್ ತೀರ್ಮಾನ ಮಾಡ್ಕೊಂಡಿದೀವಿ ಅಂದ್ರೆ ಆರೂರ್ ಜಗದೀಶ್ ಗೌಡಿ ಅವ್ರಿಗೆ ಆಗಿರೋ ಅನುಭವ ನಮ್ಗಾಗೋದು ಬೇಡ. ನಾವೆಲ್ಲ ಏನು ಇನ್ವೆಸ್ಟ್ ಮಾಡಿ ಅವ್ರನ್ನ ಬೆಳೆಸುವಂತದ್ದು ಅದೆಲ್ಲ ಏನು ಬೇಡ ಅನ್ನೋ ದೃಷ್ಟಿಯಿಂದ ನಾವು ನಿರ್ಧಾರ ಮಾಡ್ಕೊಂಡಿರುವಂತದ್ದು. ಒಂದ್ ವೇಳೆ ಅವರೇ ಚಾನಲ್ಗೆ ಪ್ರೊಡಕ್ಷನ್ ಮಾಡೋದಕ್ಕೆ ಕೊಡುತ್ತೆ, ಅವರೇ ಇನ್ವೆಸ್ಟ್ ಮಾಡ್ತಾರೆ, ಅವರೇ ನಾಯಕ ನಟರಾಗಿ ನಟಿಸ್ತಾರೆ ಅಂದ್ರೆ ನಮ್ಮ ಅಭ್ಯಂತರ ಏನಿಲ್ಲ ಅದರಲ್ಲಿ. ನಾವುಗಳು ಏನ್ ತೀರ್ಮಾನ ಮಾಡ್ಕೊಂಡಿದೀವಿ ಅಂತಂದ್ರೆ ನಾವು ಅವ್ರಿಗೆ ಅವಕಾಶ ಕೊಡೋದು ಬೇಡ ಅನ್ನೋದೊಂದಷ್ಟೇ ನಮ್ಮ ನಿಲುವು. ನೀವು ಅವಕಾಶ ರಿಯಾಲಿಟಿ ಶೋನು ಕೂಡ ನಮ್ಮ ನಿರ್ಮಾಪಕರುಗಳೇ ಮಾಡೋದು ಸರ್, ಆ ಶೋಗಳು ಮಾಡೋದು ನಮ್ಮ ನಿರ್ಮಾಪಕರುಗಳೇ ಮಾಡ್ತಾರೆ. ಹಂಗಾಗಿ ನಾವೆಲ್ಲ ನಿರ್ಮಾಪಕರುಗಳಿಗೆ ಹೇಳಿದೀವಿ, ಈಗ ಜಗದೀಶ್ ಅವ್ರಿಗಾಗಿರೋ ಅನುಭವ ಮತ್ತೆ ನೋವು ಆ ಸಂಕಟ ನೋವು ಮತ್ತೆ ಆ ಸಂಕಟ ಬೇರೆಯವ್ರಿಗೂ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಹೇಳಿದೀವಿ ಅಷ್ಟೇ. ಖಂಡಿತವಾಗಿ ಅವ್ರನ್ನು ಕೂಡ ವಿನಂತಿಸ್ಕೊಂಡಿದೀವಿ, ಯಾಕೆಂದ್ರೆ ನಿರ್ಮಾಪಕರುಗಳಿಗೆ ತೊಂದರೆ ಆಗಿರೋದ್ರಿಂದ ನಾವು ಎಲ್ಲಾ ವಾಹಿನಿಯ ಮುಖ್ಯಸ್ಥರುಗಳಿಗೂ ಕೂಡ ನಾವು ವಿನಂತಿಸ್ಕೊಂಡಿದೀವಿ, ಮುಖತಃ ಹೋಗಿ ಭೇಟಿ ಮಾಡಿ ಅವ್ರನ್ನ ಅವ್ರಿಗೂ ಒಂದು ಮನವಿ ಕೊಡಬೇಕು ಅಂತ ಕೂಡ ನಾವು ನಿರ್ಧಾರ ಮಾಡ್ಕೊಂಡಿದೀವಿ. ನಮ್ಮ ನಿರ್ಮಾಪಕರುಗಳಿಗೆ ಅವ್ರನ್ನ ಸೂಚಿಸಬೇಡಿ, ಅವ್ರನ್ನ ಹಾಕೊಳ್ಳಿ ಅಂತ ನೀವು ಸಲಹೆ ಕೊಡಬೇಡಿ, ಜೊತೆಗೆ ಅವ್ರನ್ನ ಅವಾಯ್ಡ್ ಮಾಡೋ ತರದಲ್ಲೇ ನಾವು ಕೇಳ್ಕೊಂಡಿದೀವಿ ಸರ್. ಅಂದ್ರೆ ನಾವು ಇನ್ವೆಸ್ಟ್ ಮಾಡಿ ಅವ್ರನ್ನ ಬಳಸ್ಕೊಂಡ್ರೆ ನಮಗೆ ಜಗದೀಶ್ ಅವ್ರಿಗಾದ ನಷ್ಟ ಮತ್ತೆ ಅವಮಾನ ನಮಗೂ ಆಗಬಹುದು ಅನ್ನೋ ಕಾರಣಕ್ಕೆ ನಾವು ಹೇಳಿದ್ದೀವಿ.